ಮತ್ತು KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ನಲ್ಲಿ ಟೈಪ್ಸ್ ಆಫ್ ಪ್ರೊನೌನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟಂತೆ ನಾನು ವೀಡಿಯೋನ ಆಲ್ರೆಡಿ ಮಾಡಿದ್ದೀನಿ, ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇದೆ, ಒಂದು ಸಲ ನೋಡಿ. ಕಳೆದ ವೀಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಪ್ರೊನೌನ್ನ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದೆ, ತುಂಬ ಜನ ಅದಕ್ಕೆ ಆನ್ಸರ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ನಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ, ಹಾಗೆಯೇ ಹೇಗೆ ಟೈಪ್ಸ್ ಆಫ್ ಪ್ರೊನೌನ್ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನಾನು ಕೆಲವೊಂದು ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮ್ಮ ಎಕ್ಸಾಮ್ ಪರ್ಪಸ್ಸಿಗೆ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವೀಡಿಯೋನ ಎಂಡ್ ತನಕ ನೋಡಿ, ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಆರ್ ಟೈಮ್. ನೋಡಿ, ರೀಡ್ ಆ್ಯಂಡ್ ಐಡೆಂಟಿಫೈ ದ ಪ್ರೊನೌನ್ಸ್. ಎಕ್ಸಾಮಲ್ಲಿ ನಿಮಗೆ ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಅದು ಯಾವ ಟೈಪ್ ಆಫ್ ಪ್ರೊನೌನ್ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಅಥವಾ ನಾಲ್ಕು ಸೆಂಟೆನ್ಸ್ನ ಅವ್ರು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಕರೆಕ್ಟಾಗಿರುವಂಥ ಒಂದು ಪ್ರೊನೌನ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐಡೆಂಟಿಫೈ ದ ಪರ್ಸ್ನಲ್ ಪ್ರೊನೌನ್ ಅಂತ ಒಂದು ಪ್ರಶ್ನೆ ಇರುತ್ತೆ. ನಿಮಗೆ ನಾಲ್ಕು ಚಾಯ್ಸ್ ಇರುತ್ತೆ. ಹಿ ವಾಸ್ ವೈಟಿಂಗ್ ಫಾರ್ ಮೀ, ಶಿ ಟಾಕ್ ಟು ಹರ್ ಸೆಲ್ಫ್, ಐ ಮೈ ಸೆಲ್ಫ್ ವಿಲ್ ಗೋ ದೇರ್, ಆ್ಯಂಡ್ ದೆನ್ ದ ಪೆನ್ ವಿಚ್ ಐ ಯೂಸ್ಡ್ ಈಸ್ ಓಲ್ಡ್. ಈ ಥರ ನಾಲ್ಕು ಪ್ರಶ್ನೆಗಳಿರುತ್ತೆ, ಐ ಮೀನ್ ನಾಲ್ಕು ಆನ್ಸರ್ ಇರುತ್ತೆ, ಒಂದನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಪ್ರಶ್ನೆ ಕೊಟ್ಟಿರೋದ್ರಿಂದ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ ಅಸ್ ನಾಟ್ ವೇಸ್ಟ್ ಆರ್ ಟೈಮ್. ಸೊ ಫಸ್ಟ್ ಒನ್, ಹಿ ವಾಸ್ ವೈಟಿಂಗ್ ಫಾರ್ ಮೀ. ನಾನು ಆನ್ಸರಲ್ಲಿ ಬರ್ದಿನಿ ಪರ್ಸ್ನಲ್ ಪ್ರೊನೌನ್ ಅಂತ. ಹೇಗೆ ನೆನ್ಪಿಟ್ಕೊಳ್ಳಿ, ಹಿ ಅನ್ನೋಂಥದ್ದು ಸಬ್ಜೆಕ್ಟ್, ಮೀ ಅನ್ನೋಂಥದ್ದು ಆಬ್ಜೆಕ್ಟ್. ಪರ್ಸ್ನಲ್ ಪ್ರೊನೌನ್ನಲ್ಲಿ ನಾವು ಬಳಸೋಂಥ ಸಾಮಾನ್ಯವಾಗಿರುವಂಥ ಪ್ರೊನೌನ್ಸ್ ಕೂಡ ಸಬ್ಜೆಕ್ಟಾಗಿ ಹಾಗೇ ಆಬ್ಜೆಕ್ಟಾಗಿ ವರ್ಕ್ ಮಾಡುತ್ತೆ. ಹೀ, ಶಿ, ಇಟ್, ದೇ ಇರಬಹುದು, ಅಥವಾ ಹರ್, ಹೇಸ್, ದೇರ್, ಇದು ಕೂಡ ಪರ್ಸ್ನಲ್ ಪ್ರೊನೌನ್ ಆಗುತ್ತೆ. ಇಲ್ಲಿ ನೀವು ಯಾವುದೇ ವಿಷಯನ ಒತ್ತಿ ಹೇಳೋದಿಲ್ಲ, ತುಂಬ ಸಿಂಪಲ್ಲಾಗಿರುತ್ತೆ. ಶಿ ಟಾಕ್ ಟು ಹರ್ ಸೆಲ್ಫ್, ಇದನ್ನು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಬರ್ತಿದ್ದೀನಿ. ಹರ್ ಸೆಲ್ಫ್, ಹಿಮ್ ಸೆಲ್ಫ್, ಯುವರ್ ಸೆಲ್ಫ್, ಇದೆಲ್ಲದನ್ನು ಕೂಡ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಇದೇ ರೀತಿಯಾದಂಥ ಇನ್ನೊಂದು ಪ್ರೊನೌನ್ ಇದೆ, ಅದ್ಯಾವುದೊಂದು ಇಂಟೆನ್ಸಿವ್ ಪ್ರೊನೌನ್. ಇದೆರಡೂ ಒಂದಕ್ಕೊಂದು ಹತ್ರ ಹತ್ರ ಇರೋದು. ಶಿ ಟಾಕ್ ಟು ಹರ್ ಸೆಲ್ಫ್, ಅವಳು ಅವಳಿಗೆ ಮಾತಾಡ್ಕೊಳ್ತಾಳೆ. ಒಂದು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ರಿಫ್ಲೆಕ್ಸಿವ್ ಒಂದು ಪ್ರೊನೌನ್ ಅಂತ ಕೊಟ್ಟರೆ ನಿಮಗೆ ನೆನಪಾಗಿರೋದು, ನಾವೇನು ನಿಮ್ಮ ಇಮೇಜ್ನ ಒಂದು ಮಿರರಲ್ಲಿ ನೋಡ್ತೀವೋ ಅದು ನಮಗೇನಾಗುತ್ತೆ, ರಿಫ್ಲೆಕ್ಸ್ ಆಗುತ್ತೆ. ರಿಫ್ಲೆಕ್ಸ್ ಮೈ ಸೆಲ್ಫ್, ಅವರ್ ಸೆಲ್ಫ್, ದೆಮ್ ಸೆಲ್ಫ್ಸ್, ಇದನ್ನು ನಾವು ಕರಿತೀವಿ. ಶಿ ರನ್ಸ್ ಫಾಸ್ಟ್, ಅಗೇನ್ ಶಿ ಈಸ್ ಎ ಸಬ್ಜೆಕ್ಟ್, ಹಾಗಾಗಿ ಇದು ಪರ್ಸ್ನಲ್ ಪ್ರೊನೌನ್. ಐ ಮೈ ಸೆಲ್ಫ್ ವಿಲ್ ಗೋ ದೇರ್, ಇದು ಇಂಟೆನ್ಸಿವ್ ಪ್ರೊನೌನ್. ಹೇಗೆ, ಇಲ್ಲಿ ಹರ್ ಸೆಲ್ಫ್ ಅಂತ ಇತ್ತಲ್ಲ, ಇಲ್ಲಿ ಮೈ ಸೆಲ್ಫ್ ಅಂತ ಇದೆ. ನೆನ್ಪಿಟ್ಕೊಳ್ಳಿ, ನಾನೇ ಮಾಡೋದು, ನನ್ನಿಂದನೇ ಆಗಿದ್ದು, ನಾನೇ ಮಾಡ್ತೀನಿ ಅನ್ನೋಂಥ ಒಂದು ಒತ್ತಿ ಒತ್ತಿ ಹೇಳ್ತೀವಲ್ವ, ಅದನ್ನು ಇಂಟೆನ್ಸಾಗಿ ಹೇಳೋದು ಅಂತೀವಿ. ಐ ಮೈ ಸೆಲ್ಫ್ ವಿಲ್ ಗೋ ದೇರ್, ನಾನೇ ಅಲ್ಲಿಗೆ ಹೋಗ್ತೀನಿ. ಐ ವಿಲ್ ಗೋ ಮೈ ಸೆಲ್ಫ್ ಅಂತ ಆಗಿದ್ದರೆ ಅದು ರಿಫ್ಲೆಕ್ಸಿವ್ ಪ್ರೊನೌನ್ ಆಗ್ತಿತ್ತು. ಯೂಶ್ವಲಿ ಒಂದು ಏನು ಸಬ್ಜೆಕ್ಟ್ ಇದೆಯೋ ಅದು ನೆಕ್ಸ್ಟೇ ಯಾವಾಗಲೂ ಕೂಡ ಇಂಟೆನ್ಸಿವ್ ಪ್ರೊನೌನ್ ಅಂಥದ್ದು ಬರುತ್ತೆ. ನೆಕ್ಸ್ಟ್, ಯು ಆರ್ ಕ್ಲೆವರ್. ಸೊ ಇಲ್ಲಿ ಯು ಇದೆ, ಯು ಆರ್ ಕ್ಲೆವರ್, ಇದು ತುಂಬ ಸಿಂಪಲ್ ಆಗಿದೆ, ಇಟ್ ಈಸ್ ಪರ್ಸ್ನಲ್ ಪ್ರೊನೌನ್ಸ್. ದ ಪೆನ್ ವಿಚ್ ಐ ಯೂಸ್ಡ್ ಈಸ್ ಓಲ್ಡ್, ನೆನ್ಪಿಟ್ಕೊಳ್ಳಿ. ವಿಚ್ ಅನ್ನೋವಂಥದ್ದು ಒಂದು ಪ್ರಶ್ನೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ, ಬಟ್ ಎರಡು ಸೆಂಟೆನ್ಸ್ನದು ರಿಲೇಟ್ ಮಾಡ್ತಾ ಇದೆ, ಹಾಗಾಗಿ ಇದು ರಿಲೇಟಿವ್ ಪ್ರೊನೌನ್ಸ್. ರಿಲೇಟಿವ್ ಪ್ರೊನೌನ್ಸ್ ಯಾವುದ್ಯಾವುದು, ಫೈವ್ ಡಬ್ಲ್ಯೂಸ್ ಅಂತ ಕರಿತೀರಲ್ಲ, ಹೂ, ವಿಚ್, ಹೂಸ್, ಸಮಟೈಮ್ ದಟ್ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಈ ರೀತಿಯಾಗಿರುವಂಥ ಪದಗಳು ಒಂದು ಸೆಂಟೆನ್ಸಿನ ಮಧ್ಯೆ ಇದೆ ಅಂತಂದರೆ ತುಂಬ ಯೋಚನೆ ಮಾಡಿಬಿಡಿ, ಅದು ಯಾವಾಗಲೂ ಕೂಡ ರಿಲೇಟಿವ್ ಪ್ರೊನೌನ್ಸೇ ಆಗಿರುತ್ತೆ. ದಟ್ ಈಸ್ ಬ್ಯೂಟಿಫುಲ್, ಈ ಯಾವ್ದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇಲ್ಲ, ದಟ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೀನಿ. ದಟ್, ದಿಸ್, ದೀಸ್, ದೋಸ್, ಇದು ನಾಲ್ಕನ್ನ ನಾವು ಡೊಮ್ಯಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳಿ ಕರಿತೀವಿ. ಸೊ ಈ ಥರ ನೀವು ಇದಕ್ಕೆ ಇದೆ ಅಂತ ಪಕ್ಕ ಆಗಿಬಿಟ್ರೆ ನಿಮಗೆ ಟೆನ್ಷನ್ ಇಲ್ಲ. ಡೊಮ್ಯಾನ್ಸ್ಟ್ರೇಟಿವ್ ಪ್ರೊನೌನ್, ದಟ್, ದೀಸ್, ದೋಸ್, ಸಿಂಪಲ್. ಹಾಗೆಯೇ ಲೈಕ್ ಪೊಸೆಸಿವ್ ಪ್ರೊನೌನ್ ಇನ್ನೂ ಸಿಂಪಲ್. ಪೊಸೆಸಿವ್ ಪ್ರೊನೌನ್ ನಂದು, ನಾನು ಅನ್ನೋದು ಬಂದಾಗ ಅದು ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಎಸ್, ನಾನು ಪೊಸೆಸಿವ್ ಅಂದರೆ ಇಲ್ಲೇ ಇದೆ ಅದು. ದಿಸ್ ಹೌಸ್ ಈಸ್ ಅವರ್ಸ್, ಇದು ನಮ್ಮದು, ನಾನು ಅಂತ ಹೇಳ್ತೀರಲ್ವಾ. ದಿಸ್ ಈಸ್ ಮೈನ್, ದಿಸ್ ಈಸ್ ಮೈ ಬುಕ್, ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ನಂದು ಪೊಸೆಸಿವ್ ಪ್ರೊನೌನ್ ಅಂತದ್ದು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ ಹರ್ ಬುಕ್, ದಟ್ ಈಸ್ ಹರ್ ಬುಕ್. ನೋಡಿ, ಮಿಡಲಲ್ಲಿದೆ, ತುಂಬ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಇದು ಅವಳ್ದು ಅಂತ. ಸೊ ಪರ್ಸ್ನಲ್, ದೋಸ್ ಡೇಸ್ ವರ್ ಗುಡ್, ಆ ದಿನಗಳು ಅದ್ಭುತವಾಗಿತ್ತು. ಆ ದಿನಗಳು, ಇಲ್ಲಿ ಆ ದಿನಗಳು ಅಂತ ಹೇಳ್ತಿದ್ದೀನಿ, ಯಾವುದು ಅಂತ ಏನಾದ್ರು ಹೇಳ್ತಾ ಇದ್ದೀನಾ, ಇಲ್ಲ. ನಾನು ಹೇಳಿದ್ದೆ ದಟ್ ದೀಸ್, ಹಾಗೆಯೇ ದೀಸ್, ದೋಸ್, ಯಾವಾಗಲೂ ಕೂಡ ಡೊಮ್ಯಾನ್ಸ್ಟ್ರೇಟಿವ್ ಪ್ರೊನೌನ್. ವೇರ್ ಆರ್ ಯು ಗೋಯಿಂಗ್, ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಇದೆ ಅಂತಂದರೆ ತುಂಬ ಯೋಚನೆ ಮಾಡ್ಕೋಬೇಡಿ, ದಟ್ ಈಸ್ ಇಂಟ್ರೋಗೇಟಿವ್ ಪ್ರೊನೌನ್ಸ್. ಎನಿ ಒನ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಯಾರಾದರೂ ಇಲ್ಲಿ ಆನ್ಸರ್ ಮಾಡ್ತೀರಾ, ಯಾರಾದರೂ ಅಂದಿದ್ದೀನಿ, ಯಾರು ಅಂತ ಏನಾದರೂ ಹೇಳಿದ್ದೀನಾ, ಇಲ್ಲ. ಸೊ ಇಲ್ಲಿ ನೋಡಿ, ಎನಿ ಒನ್, ಆಲ್, ಎನಿವೇರ್, ಸಮ್ ಒನ್, ಈ ರೀತಿಯಾಗಿದೆ ಅಂತಂದರೆ ಅದು ಯಾವಾಗಲೂ ಕೂಡ ಇಂಡೆಫಿನೆಟ್ ಪ್ರೊನೌನ್. ಚರಣ್ ಆ್ಯಂಡ್ ಶ್ರೀ ಲವ್ ಈಚ್ ಅದರ್, ಈಚ್ ಅದರ್ ಅನ್ನೋವಂಥದ್ದು ರೆಸಿಪ್ರೋಕಲ್ ಪ್ರೊನೌನ್. ಸೊ
ಇಬ್ಬರು ಕೂಡ ಸೇರಿ ಅನ್ನೋಂಥ ಒಂದು ಮೀನಿನ ಕೊಡುತ್ತೆ. ಹ್ಯಾವ್ ಯು ಈಟ್ ಎನಿಥಿಂಗ್, ಎನಿಥಿಂಗ್ ಅಂತಿದೆ, ಏನಾದರೂ ತಿಂದ್ಯಾ ಅಂತ, ಏನು ಅಂತ ಹೇಳಿದ್ದೀನ ಇಲ್ಲ ಅಲ್ವಾ. ಸೊ ಇಟ್ ಈಸ್ ಇಂಡೆಫಿನೆಟ್ ಪ್ರೊನೌನ್ಸ್. ಸೊ ನಿಮಗೆ ಈ ಒಂದು ಪ್ರೊನೌನ್ಸ್ ಮೇಲೆ ಏನಾದರೂ ಕನ್ಫ್ಯೂಷನ್ಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಬಟ್ ಎಕ್ಸಾಮ್ನ ದೃಷ್ಟಿಯಿಂದ ದಿಸ್ ಈಸ್ ಮೋರ್ ದ್ಯಾನ್ ಇನಫ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಅಬ್ಜೆಕ್ಟಿವ್ಸ್ನ ಮೇಲೆ ಮಾಕ್ ಟೆಸ್ಟ್ನ ಕೊಡ್ತೀನಿ, ಅದನ್ನು ಆನ್ಸರ್ ಮಾಡಿ. ಸೊ ಅದನ್ನು ನಾವು ಹೀಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.